ಬೊಂಬೆ ನಗರಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಏನಿದೆ ಅದು ಗಗ್ಗಂಟ ಆಗಿದೆ ಯಾರು ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಕಾಂಗ್ರೆಸ್ನ ಹುರಿಯಾಳು ಅನ್ನುವಂತ ಪ್ರಶ್ನೆ ಇದೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಪ್ರಸನ್ನ ಗೌಡ ಹೀಗಾಗಿ ಕಾಂಗ್ರೆಸ್ನಿಂದ ಸೂಕ್ತ ಅಭ್ಯರ್ಥಿಗಾಗಿ ಹುಡುಕಾಟ ಇಲ್ಲಿ ನಡೆದಿದ್ಯಾ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಎಚ್ಡಿಕೆ ವಿರುದ್ಧ ನಿಲ್ಲುವುದಕ್ಕೆ ಪ್ರಬಲ ಅಭ್ಯರ್ಥಿಗಾಗಿ ಕೈ ನಾಯಕರು ಈಗ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ಗೆ ಗಾಳವನ್ನು ಈಗಾಗಲೇ ಕಾಂಗ್ರೆಸ್ನ ನಾಯಕರು ಹಾಕಿದ್ದಾರೆ ಆದರೆ ಸಿಪಿಐ ಕಾಂಗ್ರೆಸ್ಗೆ ಬರುವುದಕ್ಕೆ ನಿರಾಕರಿಸಿದ್ರೆ ಮಾಜಿ ಸಂಸದೆ ರಮ್ಯಾ ಅವರಿಗೆ ಮಣೆ ಹಾಕಲಾಗುತ್ತೆ ಇಲ್ಲ ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಬಾರಿ ಸ್ಪರ್ಧಿಸಿ 30,000 ಮತವನ್ನು ಅವರು ಪಡೆದುಕೊಂಡಿದ್ರು ಎಚ್ಎಂ ರೇವಣ್ಣ ಅವರು ಕೊನೆ ಕ್ಷಣದಲ್ಲಿ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸ್ಥಳೀಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಸುಮ್ಮನಾಗುತ್ತಾ ಕಾಂಗ್ರೆಸ್ ಕಾಂಗ್ರೆಸ್ನ ಎರಡನೇ ಪಟ್ಟಿಯಲ್ಲಿ ಅಭ್ಯರ್ಥಿ ಆಯ್ಕೆ ಹಿನ್ನೆಲೆ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈಗ ಚನ್ನಪಟ್ಟಣದಲ್ಲಿ ಹಾಗಾದ್ರೆ ಯಾರಾಗ್ತಾರೆ ಕಾಂಗ್ರೆಸ್ನ ಹುರಿಯಾಳು ಅನ್ನೋದ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಈಗಾಗಲೇ ಪ್ರಸನ್ನ ಗೌಡ ಅವರು ಒಂದು ಕಡೆ ಸಿಪಿವೈಗೂ ಕೂಡ ಕಾಲ್ ಹೋಗಿದೆ ಅವರು ನಿರಾಕರಿಸಿದ್ರೆ ರಮ್ಯಾ ಅವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಗೊತ್ತಿಲ್ಲ ರಮ್ಯಾ ಅವರು ಅಲ್ಲಿ ಓಕೆ ಹೇಳ್ತಾರಾ ಬಂದು ನಿಲ್ತಾರಾ ಅಂತ ಅಥವಾ ಎಚ್ಎಂ ರೇವಣ್ಣ ಅವರಿಗೆ ಕೂಡ ಕಾಂಗ್ರೆಸ್ ಮಣೆ ಹಾಕುವಂತಹ ಸಾಧ್ಯತೆ ಇದೆ ಇನ್ನು ಕಳೆದ ಬಾರಿಯ ಚುನಾವಣೆಯನ್ನು ಗಮನಿಸೋದಾದರೆ ಎಚ್ಎಂ ರೇವಣ್ಣ ಅವರು 30,000 ಮತವನ್ನ ಪಡೆದುಕೊಂಡಿದ್ದರು ಚನ್ನಪಟ್ಟಣದಲ್ಲಿ ಹಾಗಾಗಿ ಕೊನೆ ಕ್ಷಣದಲ್ಲಿ ಈ ಸ್ಥಳೀಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಸಿಗ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಹುರಿಯಾಳು ಯಾರಾಗ್ತಾರೆ ಅನ್ನುವಂತ ಕುತೂಹಲ ಸದ್ಯಕ್ಕಂತೂ ಇದೆ ಈಗಾಗಲೇ ಎಚ್ಡಿಕೆ ವಿರುದ್ಧ ನಿಲ್ಲುವಂತ ಪ್ರಬಲ ಅಭ್ಯರ್ಥಿ ಬೇಕು ಹಾಗಾಗಿ ಕಾಂಗ್ರೆಸ್ ಈ ಚನ್ನಪಟ್ಟಣ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ ಎರಡನೇ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ಏಪ್ರಿಲ್ 3ಕ್ಕೆ ಆ ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಅಥವಾ ಮತ್ತೆ ಅದನ್ನು 3ನೇ ಪಟ್ಟಿಯಲ್ಲಿ ರಿಲೀಸ್ ಮಾಡ್ತಾ ಅನ್ನುವಂತ ಕುತೂಹಲ ಸದ್ಯಕ್ಕಂತೂ ಇದೆ ಆದರೆ ಅಲ್ಲಿ ಪ್ರಬಲವಾದಂಥ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕು ಒಂದು ಕಡೆ ಸಿಪಿ ಯೋಗೇಶ್ವರ್ಗೆ ಕಾಲ್ ಕೂಡ ಹೋಗಿದೆ ಅವರು ಎಲ್ಲಾದರೂ ಒಪ್ಪಿದರೆ ಓಕೆ ಒಪ್ಪಿಲ್ಲ ಅಂತ ಹೇಳಿದರೆ ಮಾಜಿ ಸಂಸದೆ ಮಂಡ್ಯ ಸಂಸದೆ ರಮ್ಯಾ ಅವರನ್ನು ಇಲ್ಲಿ ಚನ್ನಪಟ್ಟಣದಲ್ಲಿ ನಿಲ್ಲಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ನೋಡಬೇಕು ಏನಾಗುತ್ತೆ ಅಂತ ಸದ್ಯಕ್ಕಂತೂ ಸ್ಥಳೀಯರಿಗೆ ಇಲ್ಲಿ ಅವಕಾಶವನ್ನು ಕೊಡುವ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಈ ಎರಡನೇ ಪಟ್ಟಿಯನ್ನು ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಎರಡನೇ ಪಟ್ಟಿ ಬಿಡುಗಡೆ ಮಾಡುವುದರಲ್ಲಿ ಮಾಡ್ತಾ ಇದೆ ಕಾಂಗ್ರೆಸ್ ಹಾಗಾಗಿ ಈ ಕ್ಷೇತ್ರದಲ್ಲಿ ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಷೇತ್ರದಾದ್ಯಂತ ಕೂಡ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಪ್ರವೀಣ್ ಈಗ ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಕೈ ಹುರಿಯಾಳು ಅನ್ನುವಂಥ ಪ್ರಶ್ನೆ ಇದೆ ಸದ್ಯಕ್ಕೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಾಕಷ್ಟು ಜನರಿಗೆ ಕಾಲ್ ಕೂಡ ಹೋಗಿದೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಡಿಕೆಶಿ ತವರು ಜಿಲ್ಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಒಂದು ಪ್ರಶ್ನೆ ಈಗ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಏನು ಹಿಂದೆ ಪ್ರಸನ್ನ ಗೌಡ ಅಂತ ಹೇಳಿ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿ ಇದ್ರು ಸಾಕಷ್ಟು ಪ್ರಚಾರಗಳನ್ನ ಮಾಡ್ತಿದ್ರು ಆದ್ರೆ ಮೊದಲನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಹೋಗಿ ಜೆಡಿಎಸ್ ಅನ್ನ ಸೇರ್ಪಡೆ ಆದ್ರು ಸದ್ಯ ಇದೀಗ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಈಗೇನು ಕೆಲವೇ ದಿನ ಇನ್ನ ಒಂದ್ 2-3 ದಿನಗಳಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ ಆ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತ ಗೊತ್ತಾಗುತ್ತೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯೋಗೇಶ್ವರ್ ಅವರು ಏನು ಬಿಜೆಪಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಊಹಾಪೋಹಗಳಿತ್ತು ಸದ್ಯ ಯೋಗೇಶ್ವರು ಕಾಂಗ್ರೆಸ್ ಬರುವಂತ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮತ್ತೊಂದ್ ಕಡೆ ನಟಿ ರಮ್ಯಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಹಿಂದೆನೆ ಕೂಡ ಹೇಳಲಾಗ್ತಾ ಇತ್ತು ಅವ್ರ ಹೆಸರನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇನ್ನು ಇದ್ರ ಜೊತೆಗೆ ಕಳೆದ ಬಾರಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿ ಸುಮಾರು 30,000 ಅಧಿಕ ಮತಗಳನ್ನ ತೆಗೆದುಕೊಂಡಿದ್ರು ಕೊನೆ ಕ್ಷಣದಲ್ಲಿ ಏನಾದ್ರು ಎಚ್ ಎಂ ರೇವಣ್ಣ ಅವ್ರನ್ನ ಕಣಕ್ಕಿಳಿಸ್ತಾರ ಅನ್ನುವಂಥದ್ದು ಕೂಡ ಅಲ್ಲಿ ತಳ್ಳಿ ಹಾಕುವಂತಿಲ್ಲ ಇದರೆಲ್ಲದರ ನಡುವೆ ಕೂಡ ಈಗಾಗಲೇ ಏನು ಕಾಂಗ್ರೆಸ್ ನಿಂದ 5-6 ಜನ ಸ್ಥಳೀಯ ಅಭ್ಯರ್ಥಿಗಳು ಚುನಾವಣಾ ಏನು ಕೆಪಿಸಿಸಿ ಇಂದ ಅರ್ಜಿ ಆಹ್ವಾನ ಮಾಡಿದಂತ ಸಂದರ್ಭದಲ್ಲಿ ಅರ್ಜಿಯನ್ನ ಹಾಕಿದ್ರು ಅಭ್ಯರ್ಥಿ ಆಗಿ ಅರ್ಜಿಯನ್ನ ಹಾಕಿದ್ರು ಆ
ಸ್ಥಳೀಯರಿಗೆ ಏನಾದರೂ ಮನ್ನಣೆ ನೀಡೋದ್ರ ಮೂಲಕ ಕಾಂಗ್ರೆಸ್ ಸ್ಥಳೀಯ ಅಭ್ಯರ್ಥಿಯನ್ನ ಹಾಕಿ ಸುಮ್ಮನಾಗುತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಚರ್ಚೆ ಆಗುತ್ತೆ. ಯಾಕೆಂದ್ರೆ ಒಂದ್ ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೊಂದ್ ಕಡೆ ಯೋಗೇಶ್ವರ್ ನಡುವೆ ಪ್ರಬಲ ಅಭ್ಯರ್ಥಿಯನ್ನ ಹಾಕ್ಬೇಕು ಅಂತ ಹೇಳಿ ಹಿಂದೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆ ಹಿಂದೆ ಟಾಕ್ತಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಸನ್ನಗೌಡ ಅವರು ಅಭ್ಯರ್ಥಿ ಹಾಕ್ತಾರೆ ಅಂತ ಹೇಳಲಾಗ್ತಿದ್ದಾರೆ. ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಹೆಸರು ಬರ್ದಿರೋ ಕಾರಣ ಅವರು ಜೆಡಿಎಸ್ ಗೆ ಸೇರ್ಪಡೆ ಆದ್ರು. ಆದ್ರೆ ಅದ್ರ ನಂತರ ಸೂಕ್ತವಾದಂತ ಅಭ್ಯರ್ಥಿ ಕಾಂಗ್ರೆಸ್ ಗೆ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯೋಗೇಶ್ವರ್ ಗೆ ಕೈ ನಾಯಕರು ಏನೋ ಒಂದು ಗಾಳ ಹಾಕಿದ್ರು, ಪದೇ ಪದೇ ಯೋಗೇಶ್ವರ್ ಅವರನ್ನ ಸಂಪರ್ಕ ಮಾಡಿ ಕಾಂಗ್ರೆಸ್ ಗೆ ಬರುವಂತೆ ಆಹ್ವಾನ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಲಿಕ್ಕೆ ಹಿಂದೆ ಟಾಕ್ತಾ ಇದ್ರು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸೂಕ್ತ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸಿಗ್ತಾ ಇರುವಂತದ್ದು ಸಾಕಷ್ಟು ಗೊಂದಲ, ಜೊತೆಗೆ ಕಾಂಗ್ರೆಸ್ ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಲೀನಶ್ರೀ, ಥ್ಯಾಂಕ್ ಯು. ಪ್ರವೀಣ್, ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.